ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಇಂಗ್ಲಿಷ್ ಕಾನ್ವರ್ಸೇಷನ್ ಪ್ರಾಕ್ಟೀಸ್ನಲ್ಲಿ. ಇದು ಪಾರ್ಟ್ 7. ಈಗ ಆಲ್ರೆಡಿ ನಾನು ಕಾನ್ವರ್ಸೇಷನ್ ಪ್ರಾಕ್ಟೀಸ್ನಲ್ಲೇ 6 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನನ್ನ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಸೀರಿಯಲ್ ವೈಸ್ ಆಗಿ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗ್ತಾ ಬರುತ್ತೆ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲೂ ಕೂಡ ನಾನು ನಿಮ್ಮಿಂದ ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ, ಎಂಡ್ವರೆಗೂ ನೋಡ್ತಾ ಇರಿ. ಸೊ ಫಸ್ಟ್ ಕಾನ್ವರ್ಸೇಷನ್ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ನೀನು 3 ದಿನಗಳಿಂದ ಆಫೀಸ್ಗೆ ಬರ್ತಾ ಇಲ್ಲ? ವೈ ಹ್ಯಾವ್ ಯು ನಾಟ್ ಬಿನ್ ಕಮಿಂಗ್ ಟು ದ ಆಫೀಸ್ ಫಾರ್ 3 ಡೇಸ್? ಸೊ 3 ಡೇಸಿಂದ ಒಂದು ಕೆಲಸ ನಡೀತಾ ಇಲ್ಲ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ವಾ? ಸೊ ಈ ಟೆನ್ಸ್ಗಳು ಕೂಡ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಾನು ಟೆನ್ಸ್ಗಳ ಮೇಲೆ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅವನ್ನೆಲ್ಲ ಹೋಗಿ ನೀವು ನೋಡಬೇಕು. ಕೆಳಗಡೆ ನನ್ನ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆಲ್ಲ ವೀಡಿಯೋಸ್ ಸಿಗುತ್ತೆ. ನನಗೆ 3 ದಿನಗಳಿಂದ ಹುಷಾರಿಲ್ಲ, ಸೊ ನನಗೆ ಬರಲು ಆಗೋದಿಲ್ಲ. I've been sick for 3 days, so I'm not able to come. ಇವತ್ತು ಹೇಗಿದ್ದೀಯ ನೀನು? How are you feeling today? ಇನ್ನೂ ಜ್ವರ ಇದೆ, ಇನ್ನೊಂದೆರಡು ದಿನಗಳಲ್ಲಿ ಚೆನ್ನಾಗಿ ಆಗಬಹುದು. I still have a fever. I may get better in a couple of days. ಹಾಗಿದ್ರೆ ಯಾವಾಗ ಬರಬೇಕು ಅಂತ ಇದೆಯಾ? ಅಂದರೆ ಯಾವಾಗ ಬರಬೇಕು ಅಂತ ಪ್ಲ್ಯಾನ್ ಮಾಡಿದೆಯಾ? ಸೊ ಈಗ ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿರೋ ಆ್ಯಕ್ಷನ್ನ ಯಾವ ರೀತಿ ಕೇಳಬೇಕು? ದೆನ್ ವೆನ್ ಆರ್ ಯು ಗೋಯಿಂಗ್ ಟು ಕಮ್ ಬ್ಯಾಕ್? ಗೋಯಿಂಗ್ ಟು ಮುಂದೆ ಬೇಸ್ ವರ್ಬ್ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ಐ ಹ್ಯಾವನ್ ಡಿಸೈಡೆಡ್ ಯೆಟ್. ನೀನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೀಯಾ? ಹ್ಯಾವ್ ಯು ಕನ್ಸಲ್ಟೆಡ್ ದ ಡಾಕ್ಟರ್? ಸೊ ನೋಡಿ, ಇದುವರೆಗೂ ನೀವು ಯಾವ್ದಾದ್ರು ಒಂದು ಕೆಲಸ ಮಾಡಿದ್ದೀರಾ ಅಂತ ಕೇಳಬೇಕಾದ್ರೆ ಹ್ಯಾವ್ ಯು ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಕೇಳಬೇಕು. ಈಗ ಜಸ್ಟ್ ನಾನು ಫಾಲೋ ಮಾಡ್ತಾ ಹೋಗಿ ಆಮೇಲೆ ನಿಮ್ಮಿಂದನೂ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಹಾಂ ಹೌದು, ಮಾಡಿದ್ದೀನಿ. ಎಸ್ ಐ ಹ್ಯಾವ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಎಸ್ ಆರ್ ನೋ ಕ್ವೆಶ್ಚನ್ ಕೇಳಿದಾಗ ನಾವು ಎಸ್ ಐ ಹ್ಯಾವ್ ಇಷ್ಟೇ ಹೇಳಿದ್ರೆ ಸಾಕು, ಅಥವಾ ನೋ ಐ ಹ್ಯಾವಂಟ್ ಇನ್ನು ಮಾಡಿಲ್ಲ ಅಂತಲೂ ಹೇಳ್ಬೋದು. ಡಾಕ್ಟರ್ ಏನು ಹೇಳಿದರು? ವಾಟ್ ಡಿಡ್ ದಿ ಡಾಕ್ಟರ್ ಸೇ? ಅಂದರೆ ಪಾಸ್ಟ್ನ ಇವೆಂಟ್ ಬಗ್ಗೆ ನಾವು ಕೇಳ್ತಿದ್ದೀವಿ, ಅದರಿಂದ ಸಿಂಪಲ್ ಪಾಸ್ಟ್. ಶೀತ ಜ್ವರ ಅಷ್ಟೇ ಅಂದರು. ಹಿ ಸೆಟ್ ಇಟ್ ವಾಸ್ ಜಸ್ಟ್ ಅ ಫ್ಲೂ. ಸೊ ಫ್ಲೂ ಅಂದರೆ ನೆಗಡಿ, ಜ್ವರ, ತಲೆನೋವು, ಅಂದರೆ ಆ ಟೈಮಲ್ಲಿ ಬರುವಂಥ ಕಾಯಿಲೆ. ಸೊ ಇಂಗ್ಲೀಷ್ನಲ್ಲಿ ಫ್ಲೂ ಅಂತ ಕರೀತಾರೆ. ಸರಿ, ಬೇಗ ಚೇತರಿಸಿಕೋ. ಓಕೆ, ಗೆಟ್ ವೆಲ್ ಸೂನ್. ಥ್ಯಾಂಕ್ ಯು. ಓಕೆ, ಯಾರಿಗಾದರೂ ಸಿಕ್ನೆಸ್ ಇದ್ದಾಗ ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಗೊತ್ತಾಯ್ತಲ್ವಾ? ಸೊ ಈಗ ನಾನು ಡೈಲಾಗ್ಸ್ನ ಹೇಳ್ತಾ ಹೋಗ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಹೆಡ್ಫೋನ್ಸ್ ಯೂಸ್ ಮಾಡಿ. ಆ್ಯಂಡ್ ನಾನು ಆದಮೇಲೆ ನೀವು ಕೂಡ ರಿಪೀಟ್ ಮಾಡಿ, ನಾನು ಹೇಗೆ ಹೇಳ್ತೀನೋ ಅದೇ ರೀತಿ ಜೋರಾಗಿ ಹೇಳಬೇಕು ನೀವು. ವೈ ಹ್ಯಾವ್ ಯು ನಾಟ್ ಬಿನ್ ಕಮಿಂಗ್ ಟು ದ ಆಫೀಸ್ ಫಾರ್ 3 ಡೇಸ್? ಐ ಬೀನ್ ಸಿಕ್ ಫಾರ್ 3 ಡೇಸ್, ಸೊ ಐ ಆಮ್ ನಾಟ್ ಏಬಲ್ ಟು ಕಮ್. How are you feeling today? I still have a fever. I may get better in a couple of days. Then when are you going to come back? I haven't decided yet. Have you consulted the doctor? Yes, I have. What did the doctor say? He said it was just a flu. Okay, get well soon. Thank you. So, ಈಗ ನೆಕ್ಸ್ಟ್ ಕಾನ್ವರ್ಸೇಷನ್ ಮಾಡೋಣ. ನನಗೊಂದು ಇಮೇಲ್ ಟೈಪ್ ಮಾಡಿ ಕೊಡ್ತೀಯಾ? ಕ್ಯಾನ್ ಯು ಟೈಪ್ ಎನ್ ಇಮೇಲ್ ಫಾರ್ ಮೀ? ಸೊ ನೋಡಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಮನೆಯಲ್ಲಿರೋರ ಹತ್ರ ನೀವು ಇನ್ಫಾರ್ಮಲ್ ಆಗಿ ಏನಾದರೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ ಕ್ಯಾನ್ ಯೂಸ್ ಮಾಡ್ಬೋದು. ಇದೇನಾದರೂ ಫಾರ್ಮಲ್ ಪ್ಲೇಸ್ ಆಗಿದ್ರೆ, ಇನ್ನೂ ಪೊಲೈಟ್ ಆಗಿ ಅನ್ನಿಸ್ಬೇಕು ಅಂತ ಇದ್ರೆ ಕುಡ್ ಯೂಸ್ ಮಾಡಿ. ಇಲ್ಲ, ಇವತ್ತು ನಾನು ನನ್ನ ಕೈನ ಅಲ್ಲಾಡ್ಸೋದಕ್ಕೆ ಆಗಲ್ಲ. ನೋ, ಟುಡೇ ಐ ಆಮ್ ನಾಟ್ ಏಬಲ್ ಟು ಮೂವ್ ಮೈ ಆರ್ಮ್. ಸೊ ಇಲ್ಲಿ ನೋಡಿ, ಆರ್ಮ್ ಅಂದರೆ ಪೂರ್ತಿ ಕೈ ಬರುತ್ತೆ. ಸೊ ಕೈನ ಪೂರ್ತಿ ಭಾಗ ಬರುತ್ತೆ, ರೈಟ್? ಅದಕ್ಕೆ ಆರ್ಮ್ ಅಂತಾರೆ. ಹ್ಯಾಂಡ್ ಅಂದರೆ ಜಸ್ಟ್ ಮೊಣಕೈವರೆಗೂ ಹ್ಯಾಂಡ್ ಅಂತ ಹೇಳ್ತಾರೆ, ಅದು ನೆನ್ಪಿಟ್ಕೊಳ್ಳಿ. ಏನಾಯಿತು ನಿನ್ನ ಕೈಗೆ?
ವಾಟ್ ಹ್ಯಾಪನ್ ಟು ಯುವರ್ ಆರ್ಮ್? ನನ್ನ ಕೈ ಮುರಿದಿದೆ, ಮೈ ಆರ್ಮ್ ಈಸ್ ಬ್ರೋಕನ್. ಸೊ ಇಲ್ಲಿ ನೋಡಿ, ಬ್ರೋಕನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್. ಸೊ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು? ವರ್ಬ್ನ ಥರ್ಡ್ ಫಾರ್ಮ್. ಸೊ ಆ ಥರ್ಡ್ ಫಾರ್ಮ್ಗಳು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗಳು ಅಡ್ಜೆಕ್ಟಿವ್ಗಳು ಆಗಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಅಂದರೆ ಒಬ್ಬರ ಒಂದು ವಸ್ತುವಿನ ಸ್ಥಿತಿನ ಹೇಳೋದಕ್ಕೆ. ಸೊ ಸ್ಥಿತಿನ ಹೇಳ್ತಿದ್ದೀವಿ ಅಂದರೆ ಅಬ್ಜೆಕ್ಟಿವ್ಸ್ ಯೂಸ್ ಮಾಡಲೇಬೇಕು. ಆ್ಯಂಡ್ ಅವು ಬಿ ಫಾರ್ಮ್ಸ್ ಮುಂದೆ ಬರಬೇಕು, ಈಸ್, ಆಮ್, ಆರ್, ವಾಸ್, ವರ್ ಮುಂದೆ. ಇದ್ರ ಮೇಲೂ ಕೂಡ ನಾನು ವೀಡಿಯೋಸ್ ಮಾಡಿದ್ದೀನಿ, ನೀವು ಹೋಗಿ ನೋಡಿ. ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ಯಾವುದು ನಿಮ್ಗೆ ಅರ್ಥ ಆಗೋದಿಲ್ಲ. ಕೆಳಗಡೆ ನನ್ನ ನೇಮ್ ಮೇಲೆ ಕ್ಲಿಕ್ ಮಾಡಿ ನಿಮಗೆಲ್ಲ ವೀಡಿಯೋಸ್ ಓಪನ್ ಆಗುತ್ತೆ. ಕೈನ ಹೇಗೆ ಮುರ್ಕೊಂಡೆ? ಹೌ ಡಿಡ್ ಯು ಬ್ರೇಕ್ ಯುವರ್ ಆರ್ಮ್? ಮೆಟ್ಲ ಮೇಲಿಂದ ಬಿದ್ದೆ. ಐ ಫೆಲ್ ಫ್ರಮ್ ದ ಅಪ್ಸ್ಟೇರ್ಸ್. ಹೇಗೆ ಬಿದ್ದೆ? ವಾಟ್ ಮೇಡ್ ಯು ಫಾಲ್? ಸೊ ಇಲ್ಲಿ ಹೇಗೆ ಬಿದ್ದೆ ಅಂತ ಇದೆ, ಅಂದರೆ ಹೌ ಡಿಡ್ ಯು ಫಾಲ್ ಅಂತಲೂ ಹೇಳ್ಬೋದು ನೀವು. ವಾಟ್ ಮೇಡ್ ಯು ಫಾಲ್ ಅಂದರೆ ನಿನ್ನನ್ನು ಏನು ಬೀಳಿಸ್ತು ಅಂತ, ಅಂದರೆ ಏನಾದರೂ ಅಡ್ಡ ಬಂತ, ಯಾವುದರಿಂದ ಬಿದ್ದೆ ಅಂತ. ಸೊ ಇದೂ ಕೂಡ ಕಾಮನ್, ಈ ರೀತಿಯೂ ಹೇಳ್ಬೋದು. ನೀವು ಯಾವುದಾದ್ರೂ ಯೂಸ್ ಮಾಡಿ. ನೆಲ ಜಾರ್ತಾ ಇತ್ತು, ಸೊ ನಾನು ಕಾಲು ಜಾರದೆ. ದ ಫ್ಲೋರ್ ವಾಸ್ ಸ್ಲಿಪರಿ ಆ್ಯಂಡ್ ಐ ಸ್ಲಿಪ್ಡ್ ಮೈ ಫುಟ್. ತುಂಬ ಎತ್ತರ ಇತ್ತಾ? ವಾಸ್ ಇಟ್ ಟೂ ಹೈ? ಇಲ್ಲ, ಬರೀ 5 ಮೆಟ್ಲು ಅಷ್ಟೆ. ನೋ, ಇಟ್ ವಾಸ್ ಜಸ್ಟ್ 5 ಸ್ಟೆಪ್ಸ್. ತುಂಬ ಗಾಯ ಆಗಿಲ್ಲ ತಾನೆ? ಐ ಹೋಪ್ ದೇರ್ ಇಸ್ ನಾಟ್ ಮಚ್ ಇಂಜುರಿ. ಸೊ ಇಲ್ಲಿ ನೋಡಿ, ಐ ಹೋಪ್ ಅನ್ನೋದು ನಾವು ಆ ರೀತಿ ಅಂದ್ಕೊಳ್ತಾ ಇದ್ದೀವಿ, ಅಂದರೆ ಭಾವಿಸ್ತಿದ್ದೀವಿ. ಕನ್ನಡದಲ್ಲಿ ಅದೇ ರೀತಿ ಹೇಳ್ತೀವಲ್ವ, ನಾವೇನಾದರೂ ಒಂದು ಭಾವಿಸ್ತಾ ಇದ್ರೆ ಆ ರೀತಿ ಆಗಿಲ್ಲ ತಾನೆ, ಜಾಸ್ತಿ ಪೆಟ್ಟಾಗಿಲ್ಲ ತಾನೆ. ಸೊ ಐ ಹೋಪ್ ದೇರ್ ಇಸ್ ನಾಟ್ ಮಚ್ ಇಂಜುರಿ. ಇಲ್ಲ, ಬರೀ ಬಲಗೈ ಅಷ್ಟೆ. ನೋ, ಇಟ್ಸ್ ಜಸ್ಟ್ ಮೈ ರೈಟ್ ಹ್ಯಾಂಡ್. ನೀನು ಹೇಗೆ ಊಟ ಮಾಡ್ತೀಯ ಅಂತ ನಾನು ಯೋಚಿಸ್ತಾ ಇದ್ದೀನಿ. ಐ ವಾಂಡರ್ ಹೌ ಯು ಆರ್ ಗೋಯಿಂಗ್ ಟು ಈಟ್ ಫುಡ್. ನನ್ನ ಇನ್ನೊಂದು ಕೈ ಇನ್ನೂ ಚೆನ್ನಾಗೇ ಇದೆ. ಐ ಸ್ಟಿಲ್ ಹ್ಯಾವ್ ಮೈ ಅದರ್ ಹ್ಯಾಂಡ್ ಫೈನ್. ಸೊ ಇಲ್ಲಿ ಅವ್ರು ಜೋಕ್ ಮಾಡ್ತಿದ್ದಾರೆ ಅನ್ನೋ ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ ಈಗ ನಾನು ಹೇಳ್ತಾ ಹೋಗ್ತೀನಿ, ನಾನು ಆದಮೇಲೆ ನೀವು ರಿಪೀಟ್ ಮಾಡಿ. ಕ್ಯಾನ್ ಯು ಟೈಪ್ ಎನ್ ಇಮೇಲ್ ಫಾರ್ ಮೀ? ನೋ, ಟುಡೇ ಐ ಆಮ್ ನಾಟ್ ಏಬಲ್ ಟು ಮೂವ್ ಮೈ ಆರ್ಮ್. ವಾಟ್ ಹ್ಯಾಪನ್ ಟು ಯುವರ್ ಆರ್ಮ್? ಮೈ ಆರ್ಮ್ ಇಸ್ ಬ್ರೋಕನ್. ಹೌ ಡಿಡ್ ಯು ಬ್ರೇಕ್ ಯುವರ್ ಆರ್ಮ್? ಐ ಫೆಲ್ ಫ್ರಮ್ ದಿ ಅಪ್ಸ್ಟೇರ್ಸ್. ವಾಟ್ ಮೇಡ್ ಯು ಫಾಲ್? ದ ಫ್ಲೋರ್ ವಾಸ್ ಸ್ಲಿಪರಿ ಅಂಡ್ ಐ ಸ್ಲಿಪ್ಡ್ ಮೈ ಫುಟ್. ವಾಸ್ ಇಟ್ ಟೂ ಹೈ? No, it was just 5 steps. I hope there is not much injury. No, it is just my right hand. I wonder how you are going to eat food. I still have my other hand fine. ಸೊ ಅರ್ಥ ಆಗಿದೆ ಅಲ್ವಾ? ನೀವು ಹಳೆ ಎಲ್ಲ ವೀಡಿಯೋ ಕ್ಲಾಸಸ್ನ ನೋಡಿರಬೇಕು. ನನ್ನ ಗ್ರಾಮರ್ ಮೇಲೂ ಕೂಡ ತುಂಬ ಕ್ಲಾಸಸ್ ಮಾಡಿದ್ದೀನಿ, ನೀವು ಹೋಗಿ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವರು ಕಲಿಯೋರಿದ್ದರೆ ಎಲ್ಲರಿಗೂ ಫೇಸ್ಬುಕ್, ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.